ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ನರೇಂದ್ರ ಮೋದಿ ಪ್ರಧಾನಿಯಾಗಿ 9.5 ವರ್ಷದಲ್ಲಿ ದೇಶದಲ್ಲಿ ಸಾಕಷ್ಟು ಬದಲಾವಣೆ ತಂದಿದ್ದಾರೆ ಎಂದು ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ತಿಳಿಸಿದ್ದಾರೆ. ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿ ಕೆನರಾ ಬ್ಯಾಂಕ್ ಮತ್ತು ಲೀಡ್ ಬ್ಯಾಂಕ್ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕರು ಮಾತನಾಡುತ್ತಿದ್ದರು. ಮೋದಿಯವರು ಪ್ರಧಾನಿಯಾದ ಮೇಲೆ ಪ್ರತಿಯೊಂದು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯ ಆಗುತ್ತಿದೆ. 150ಕ್ಕೂ ಹೆಚ್ಚು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ಇದರಲ್ಲಿ ಬಹಳಷ್ಟು ಯೋಜನೆಗಳನ್ನು ಜನಸಾಮಾನ್ಯರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಹೇಳಿದರು. ಮೋದಿಯವರು 2014ರಲ್ಲಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ಅಂದಿನಿಂದ ಇಂದಿನವರೆಗೂ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದು ಮೋದಿ ಕೈಗೊಂಡ ಬಹಳಷ್ಟು ಯೋಜನೆಗಳು ಲಕ್ಷಾಂತರ ಮಂದಿ ಫಲಾನುಭವಿಗಳು ಲಾಭ ಪಡೆದುಕೊಂಡಿದ್ದಾರೆ ಎಂದು ಶಾಸಕರು ತಿಳಿಸಿದರು. ಹೇಳ್ತಾರೆ, ಸಾಕಷ್ಟು ಜನಕ್ಕೆ ಗೊತ್ತಿದೆ, ಫಲಾನುಭವಿಗಳು ಕೂಡ ಇದ್ದಾರೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಯೋಜನೆಗಳು, ಪೋಸ್ಟ್ ಆಫೀಸ್ ಕೂಡ ಯೋಜನೆಗಳು ಇದಾವೆ. ಇವೆಲ್ಲವನ್ನು ಕೂಡ ಸವಿರುವಾಗಿ ನಾವಿಬ್ರು ಮಾತಾಡಿದ್ವಿ. ಅವ್ರು ಹೇಳ್ತಾರೆ, ನಾವು ಕೂತ್ಕೊಂಡು ಎಲ್ಲರೂ ಕೂಡ ಕೇಳಬೇಕು. ಮುಖ್ಯವಾಗಿ ನಾಗರಿಕ ಬಂಧುಗಳು, ಮುಖ್ಯ ಅಧಿಕಾರಿಗಳಿದ ಕಾರ್ಪೊರೇಷನ್ ಅವರು ಇರ್ಬೋದು, ಬ್ಯಾಂಕ್ನವರು ಇರ್ಬೋದು, ಮತ್ತು ಮುಖ್ಯವಾಗಿ ರಾಜಕೀಯ ಮುಖಂಡರುಗಳು ಕೂಡ ಇದ್ದೀರಾ. ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಜನರಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ತಮ್ಗೆಲ್ಲ ಗೊತ್ತಿರುವ ಹಾಗೆ ಮುಖ್ಯವಾಗಿರುವಂತಹ ಒಂದಷ್ಟು ಯೋಜನೆಗಳನ್ನ ನಾನು ಹೇಳ್ತೇನೆ. ತಮ್ಗೆಲ್ಲ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಅವರು ದೇಶಕ್ಕೆ ಪ್ರಧಾನಮಂತ್ರಿ ಆಗಿ ಆಯ್ಕೆ ಆದ್ಮೇಲೆ 2014ರಲ್ಲಿ ನೋಡಿದ್ರು ಆರ್ಥಿಕವಾಗಿ ಜನರಿಗೆ ನಾವೇನಾದ್ರು ಸಹಾಯ ಮಾಡ್ಬೇಕಂದ್ರೆ ಏನಾಗ್ತಿದೆ. ಯಾವ್ದಾರ ಒಂದು ಸಬ್ಸಿಡಿ ಕೊಟ್ರೆ ನೇರವಾಗಿ ಜನಕ್ಕೆ ಹೋಗೋದಕ್ಕೆ ಮಧ್ಯವರ್ತಿಗಳ ಕಾಟ ಜಾಸ್ತಿ. ಆದ್ರಿಂದ ಬ್ಯಾಂಕಿನ ಒಂದು ಸೌಲಭ್ಯ ಕೆಲವೇ ಜನಕ್ಕಿತ್ತು. ನ್ಯಾಷನಲೈಸ್ ಬ್ಯಾಂಕ್ ಹೋಗೋದು ಅಂದ್ರೆ ಜನ ಎದುರುಕೊಳ್ಳೋರು, ಯಾಕಂದ್ರೆ ಡೆಪಾಸಿಟ್ ಇಡಬೇಕು 2,000 ಮಿನಿಮಮ್ 5,000 ಅಂತ. ಆದ್ರೆ ನರೇಂದ್ರ ಮೋದಿಯವರು ದೇಶದಲ್ಲಿ ಏನಾರ ಒಂದು ಸರ್ಕಾರ ಮತ್ತು ಸಾಮಾನ್ಯ ಜನರ ಬಗ್ಗೆ. ಇನ್ನು ಸಂಸದ ಜಿಎಸ್ ಬಸವರಾಜ್ ಸಂಕಲ್ಪ ಯಾತ್ರೆ ಉದ್ಘಾಟಿಸಿ ಮೋದಿ ಅವರು ಕೈಗೊಂಡ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಟ್ರು. ನ್ಯಾಯ, ನೀತಿ, ಸತ್ಯ, ಧರ್ಮ ಇವತ್ತು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥದ್ದು ರಾಮನ ಹೆಸರಿನಲ್ಲಿ ಅಂಥದ್ದು ಮಾಡ್ತಿದ್ರು ಕೂಡ ಅದನ್ನು ಕೂಡ ದೊಡ್ಡದ್ದು ರಾಜಕೀಯ ಮಾಡ್ತಕ್ಕಂಥ ಜನರು ಇವೆಲ್ಲ ರಾಜಕೀಯದಲ್ಲಿ ಬರ್ತವೆ ಹೋಗ್ತವೆ. ಯಾರು ಕೂಡ ಕಿಂಕೊಳ್ಳಿ ಮೋದಿ ರಾಷ್ಟ್ರದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನರೇಂದ್ರ ಮೋದಿ ಇನ್ಸ್ಟ್ರೂಮೆಂಟಲ್ ಫಾರ್ ಡೆವಲಪ್ಮೆಂಟ್ ನೇರು ಗೊತ್ತಿದೆ ಅವ್ರಿಗೆ. ಡೆವಲಪ್ಮೆಂಟ್ ಬರ್ತಾರೆ ಅಂತ ಒಂದು ಸನ್ನಿವೇಶದಲ್ಲಿ ಅವರಿಗೂ ಕೂಡ ಕೈಪು ಚಿಕ್ಕಿ ಇರ್ತಕ್ಕಂಥ ಜನರು ಉಂಟು. ಅದನ್ನು ಬಿಟ್ಟು ಇವತ್ತು ಈ ರಾಷ್ಟ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ, ನ್ಯಾಯ, ನೀತಿ ಇದನ್ನ ನಮ್ಮ ಸರ್ಕಾರ ನರೇಂದ್ರ ಮೋದಿ ಅವರು ಏನು ಕೊಟ್ಟಿದ್ದಾರೆ ಅದನ್ನ ಜನಗಳಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಹೆಣ್ಣುಮಕ್ಕಳು ಅಷ್ಟೇ, ಎಲ್ಲರೂ ಕೂಡ ಚುನಾವಣೆ ಬಂದಾಗ ಯಾರು ಮಾತಾಡ್ತದೆ ನನಗೆ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರಿಗೋಸ್ಕರ ನರೇಂದ್ರ ಮೋದಿ ಸಹಕಾರ ಮಾಡಿ ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ಈ ವೇದಿಕೆ ಮೇಲೆ ನಾನು ಆಯ್ಕೆ ಮಾತಾಡ್ತಕ್ಕಂಥದ್ದು ಏನಿಲ್ಲ. ಆದರೆ ನರೇಂದ್ರ ಮೋದಿ ಇಂದ ಯಾರು ಹುಟ್ಟಿರಲಿಲ್ಲ ಮುಂದೆ ಬರೋದಿಲ್ಲ ಅಂತ ಒಂದು ಹೋರಾಟ ಮಾಡ್ತಕ್ಕಂಥ ಹೋರಾಟ, ಬಡವರ ಬಂದು ಅತೀ ಬಡತನದಲ್ಲಿ ಹುಟ್ಟಿ ಕಾಫಿ ಕೊಡ್ತಕ್ಕಂಥ ಒಬ್ಬ ಮಾಣಿ ಕೆಲಸ ಮಾಡಿದಂಥವ್ರು, ಅವರ ತಾಯಿ ಮನೆ ಮನೆಗೆ ಹೋಗಿ ಬಟ್ಟೆ ಹೋಗ್ಕೊಂಡು ಮಕ್ಕಳನ್ನ ಓದಿಸ್ತಂಥ ಒಬ್ಬ ಸಂಸಾರದಿಂದ ಬಂದಂಥ ಒಬ್ಬ ವ್ಯಕ್ತಿ, ಇವತ್ತು ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ಆಡಳಿತಾಧಿಕಾರಿ, ನೀತಿವಂತ, ನ್ಯಾಯವಂತ, ಎಲ್ಲಕ್ಕಿಂತ ಮೇಲಾಗಿ ಇವತ್ತು ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿರ್ತಕ್ಕಂಥ ಒಂದು ಹೋಲ್ ಹಾರ್ಟೆಡ್ನಿಂದ ಅವರಲ್ಲಿ ಬರ್ತಾರೆ ಅಂತಕ್ಕಂಥದ್ದನ್ನು ಪ್ರೀತಿಸಬೇಕು ಅಂತಕ್ಕಂಥದ್ದು. ಅವ್ರಿಗೆ ಭೇಟಿಯಾದಾಗ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ಬಡವ್ರ ಬಗ್ಗೆ ಮಾತಾಡಿದ್ರೆ 1.5 ಗಂಟೆ ಅಲ್ಲ 3 ಗಂಟೆ ಕೂತ್ಕೊಂಡು ಮಾತಾಡ್ತಾರೆ, ನಿಮ್ಮ ಹೇಳಿದ್ರೆ ಸರ್ ಕೇಳಿದ್ರೆ ಮಾಡೋಣ ಅಂತ. ಈ ರೀತಿ ಇರ್ತಕ್ಕಂಥ ಒಬ್ಬ ಪ್ರಜಾತ್ವ ಸಿಕ್ಕಿದ್ದಾರೆ ಇವತ್ತು ಆ ಮುಖಾಂತರವಾಗಿ ಇನ್ನು ರಾಜ್ಯದಲ್ಲಿ ಹೆಚ್ಚಿಗೆ ಬೆಳೀಲಿ, 26 ವರ್ಷ ಪ್ರಧಾನಮಂತ್ರಿ ಆಗಲಿ, ಇಂಥ ಸ್ಕೀಮ್ಗಳನ್ನು ಈ ಬ್ಯಾಂಕ್ಗಳ ಮುಖಾಂತರವಾಗಿ ಆಗ್ತಕ್ಕಂಥ ಮಾಡಿದ್ರು ಕೂಡ ಹೇಳಿ. ಪಾಲಿಕೆಯ ಉಪಮೇಯರ್ ನರಸಿಂಹಮೂರ್ತಿ, ಪಾಲಿಕೆ ಸದಸ್ಯರುಗಳಾದ ದೀಪಶ್ರೀ ಮಹೇಶ್, ಮಂಜುಳಾ ಆದರ್ಶ್, ಮಂಜುನಾಥ್, ಕೆನರಾ ಬ್ಯಾಂಕ್ ಎಜಿಎಂ ರವಿ, ಲೀಡ್ ಬ್ಯಾಂಕ್ ಅಧಿಕಾರಿ ಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ತಾಲೂಕಿನ ಬೂಕಪಟ್ಟಣ ಹೋಬಳಿಯ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಲು ಒತ್ತಾಯಿಸಿ ಗ್ರಾಮಸ್ಥರು ನಗರದ ಆಡಳಿತ ಸೌಧದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಈ ಗ್ರಾಮದಲ್ಲಿ ಸಣ್ಣ ರೈತರು ಹಾಗೂ ಕೂಲಿ ಕಾರ್ಮಿಕ ಕುಟುಂಬಗಳು ಹೆಚ್ಚಿವೆ. ಕೆಲ ಪ್ರಭಾವಿಗಳು ಹಗಲು ರಾತ್ರಿ ಎನ್ನದೇ ಅಕ್ರಮ ಮದ್ಯ ಮಾರಾಟ ನಡೆಸುತ್ತಿದ್ದಾರೆ. ಇದರಿಂದ ಬಡ ಕುಟುಂಬಗಳು ಬೀದಿಗೆ ಬರ್ತಿವೆ. ಯುವಕರು ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ. ಅಕ್ರಮ ಮದ್ಯ ಮಾರಾಟ ದಿನೇ ದಿನೇ ಹೆಚ್ಚುತ್ತಿದ್ದು ಗ್ರಾಮಗಳಲ್ಲಿ ಗಲಾಟೆಗಳು ನಡೆಯುತ್ತಿವೆ. ಗ್ರಾಮದ ಶಾಲೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾರಾಟ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಅಡ್ಡಿಯಾಗಿದೆ. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯದಿದ್ದರೆ ಅಬಕಾರಿ ಇಲಾಖೆ ಕಚೇರಿಗೆ ಬೀಗ ಜಡಿಯಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ.
ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳಿಗೆ ನಡೆದ ಚುನಾವಣೆಯಲ್ಲಿ ಜಿನ್ನಪ್ಪ ಆಸ್ಕಿಯವರ ಸ್ವಾಭಿಮಾನಿ ರೈತ ಫೈನಲ್ ತಂಡ ಬಹುಮತದ ಫಲಿತಾಂಶ ಗಳಿಸುವ ಮೂಲಕ ಭರ್ಜರಿ ಗೆಲುವಿನ ನಗೆ ಬೀರಿದರು. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸಂಘದ ಸಭಾಭವನದಲ್ಲಿ ನಡೆದ ಚುನಾವಣಾ ಎಣಿಕೆ ಮುಗಿದು ಫಲಿತಾಂಶ ಹೊರಬೀಳುವವರೆಗೆ ಹಾರೋಗೇರಿ ಸಿಪಿಐ ಮತ್ತು ಪಿಎಸ್ಐ ನೇತೃತ್ವದಲ್ಲಿ ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸಲಾಗಿತ್ತು. ಸ್ವಾಭಿಮಾನಿ ರೈತ ಫೆನಲ್ನ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತ ಹಾರೋಗೇರಿಯ ಜನತಾ ಬ್ಯಾಂಕಿನ ಅಧ್ಯಕ್ಷ ರಾಜಶೇಖರ್ ಪಾಟೀಲರು ಗೆದ್ದ 7 ಜನ ಸದಸ್ಯರನ್ನ ಅಭಿನಂದಿಸಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಣಿಕೆ ಪ್ರಕ್ರಿಯೆ ಮುಗಿದ ಫಲಿತಾಂಶ ಹೊರಬೀಳುತ್ತಿರುವಂತೆ ಚುನಾಯಿತ ಪ್ರತಿನಿಧಿಗಳ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಒಬ್ಬರಿಗೊಬ್ಬರು ಗುಲಾಲ್ ರಚಿ ಜಯ ಘೋಷ ಹಾಕುವ ಮೂಲಕ ಸಂಭ್ರಮಿಸಿದರು. ನಡೆದ ಚುನಾವಣೆಯಲ್ಲಿ ಒಟ್ಟು 22 ಅಭ್ಯರ್ಥಿಗಳು ತಮ್ಮ ಕಣದಲ್ಲಿದ್ದರು. ಈ ಪೈಕಿ ಅತಿ ಹೆಚ್ಚಿನ ಮತಗಳನ್ನು ಪಡೆಯುವ ಮೂಲಕ ಸಾಲಗಾರ ಸಾಮಾನ್ಯ ಕ್ಷೇತ್ರದಿಂದ ಜಿನ್ನಪ್ಪ ಭೂಪಾಲ್ ಅಸ್ತಿ, ವರ್ಧಮಾನ್ ಭೀಮಪ್ಪ ಬದನೇಕಾಯ್, ಶ್ರೀಧರ್ ಧರಪ್ಪ ಸದಲ್ಲಿ, ಪ್ರದ್ಯುಮ್ ಧರಪ್ಪ ಬದನೇಕಾಯ್, ಕೆಂಪಣ್ಣ ಗುರಪ್ಪ ಸದಲ್ಲಿ ಇವರು, ಶ್ರೀಮತಿ ಪದ್ಮಾವತಿ ಅಣ್ಣಪ್ಪ ಶಿರಾಟಿ, ಶ್ರೀದೇವಿ ಪಾರೀಸ್ ನಾಗ್ನೂರು, ಸಹಕಾರ ಅವರ್ಗದಿಂದ ಸುಶೈಲ್ ಭೀಮಪ್ಪ ಪಡೆದ, ಸಹಕಾರ ಅವರ್ಗದಿಂದ ಅಪ್ಪ ಸಾಹ್ ಶ್ರೀಪಾಲ್ ನಾಗ್ನೂರು, ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ರಾಜು ನಾಮದೇವ ಕೆಳಗಡೆ, ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ರವಿ ರಾಮಪ್ಪ ಗಸ್ತಿ ಇವರು ಹೆಚ್ಚಿನ ಮತಗಳನ್ನು ಪಡೆದು ದರ್ಶನ್ ಭೀಮಪ್ಪ ಬದನೇಕಾಯ್ ಇವರು ಬಿಂಗ್ ಸಾಲಗಾರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿ. ಈ ಸಂದರ್ಭದಲ್ಲಿ ರಾಮಣ್ಣ ಗಸ್ತಿ, ಧನಪಾಲ್ ಶಿರಹಟ್ಟಿ, ಶ್ರೀಶೈಲ್ ಮುತ್ತಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿರುವ ಬಾಶುಮಿಯ ಸಹಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರೊಬ್ಬರು ವಿದ್ಯಾರ್ಥಿಯ ಕುತ್ತಿಗೆ ಹಿಡಿದು ಹೊಡೆಯಲು ಯತ್ನಿಸಿದ್ದಾರೆಂದು ವಿದ್ಯಾರ್ಥಿ ಆರೋಪಿಸಿದ್ದಾನೆ. ಕಾಲೇಜು ಉಪನ್ಯಾಸಕರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕು. ಆದರೆ ಕಾಲೇಜು ಉಪನ್ಯಾಸಕರೇ ತಪ್ಪು ಮಾಡಿದರೆ ಏನು ಮಾಡಬೇಕು ಅಂತ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರೇ ಉತ್ತರ ನೀಡಬೇಕಾಗಿದೆ. ಕಾಲೇಜು ವಿದ್ಯಾರ್ಥಿ ಪ್ರಶಾಂತ್ ಆರೋಪಿಸಿರುವ ಪ್ರಕಾರ ಪರೀಕ್ಷಾ ಶುಲ್ಕದ ಫೀ ಯಾಕೆ ನೋಟಿಸ್ ಬೋರ್ಡ್ನಲ್ಲಿ ಹಾಕಿಲ್ಲ ಎಂದು ಪ್ರಶ್ನೆ ಮಾಡಿದ್ರಿಂದ ಉಪನ್ಯಾಸಕ ರಾಘವೇಂದ್ರ ಹಲ್ಲಿಗೆ ಯತ್ನಿಸಿದ್ದಾರೆ. ಕಾಲೇಜು ಪ್ರಾಂಶುಪಾಲ ಈರಣ್ಣ ಅವರು ಬೆದರಿಕೆ ಹಾಕಿದ್ದಾರೆಂದು ವಿದ್ಯಾರ್ಥಿ ಪ್ರಶಾಂತ್ ಆರೋಪಿಸಿದ್ದಾರೆ. ಬಾಶುಮಿಯ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ, 5th ಸೆಮ್. ಏನಂತಂತಂದರೆ ಅಡ್ಮಿಷನ್ ಫೀಸ್ ಕಟ್ಟಬೇಕಾಗಿತ್ತು, ಬಂದಿದ್ವಿ ನಾವು. 1ನೇ ತಾರೀಕು ಬಿಟ್ಟಿದ್ದಾರೆ ಅಡ್ಮಿಷನ್ ಕಟ್ಟಬೇಕು ಅಂತ ಯೂನಿವರ್ಸಿಟಿಯವರು. ಆದರೆ ನಮ್ಮ ಕಾಲೇಜವ್ರು ಏನು ಮಾಡಿದ್ದಾರೆ ಅಂತಂತಂದರೆ 5ನೇ ತಾರೀಕು ನೈಟ್ ಹಾಕಿದ್ದಾರೆ. 6ನೇ ತಾರೀಕು ಲಾಸ್ಟ್ ಡೇಟ್ ಅಂತಂತಂದು 5ನೇ ತಾರೀಕು ನೈಟ್ ನಮಗೆ ಬಂದಿದ್ದ ವಿಷಯ. ನಾವು 6ನೇ ತಾರೀಕಿಗೆ ಬಂದಿಲ್ಲ. ಆದರೆ ನಮ್ಮ ಪ್ರಿನ್ಸಿಪಲ್ ಆದಂಥ ಈರಣ್ಣನವರು ನಿನ್ನೆವರೆಗೂ ಕಟ್ಟಿಸ್ಕೊಂತಿದ್ದಾರೆ ಎಕ್ಸಾಮ್ ಫೀಸು. ಅದಕ್ಕೆ ನಾವು ಇವತ್ತು ಬಂದಿದ್ವಿ ಕಟ್ಟಕ್ಕಂತ ಬಂದು ಕೇಳಕ್ಕೆ ಹೋದಾಗ ರಾಘವೇಂದ್ರ ಸರ್ ಅನ್ನೋರು ಕುತ್ತಿಗೆ ಹಿಡಿದು ಒಡೆಯೋಕ್ಕೆ ಬರ್ತಾರೆ, ಮತ್ತು ಏನಾದರೂ ಏನೇನು ಅಗೌರವ ಕೊಟ್ಟು ಮಾತಾಡ್ತೀಯಾ, ಅಬ್ಜೆಕ್ಷನ್ ಮಾಡಿದರೆ ಈ ಥರ ಎಲ್ಲ ಮಾಡ್ತಾರೆ. ಇದನ್ನೆಲ್ಲ ಪ್ರಿನ್ಸಿಪಲ್ ಅವರು ಗಮನಿಸ್ತಾನೆ ಇದ್ದರು. ಸರ್, ನಿಮ್ಮಿಂದನೇ ಈ ಥರ ಆಗ್ತಾ ಇದೆಯಲ್ಲ ಸರ್, ಹೆಂಗೆ ಅಂತ ಕೇಳಿದರೆ, ಇಲ್ಲಪ್ಪ ನಿನ್ನ ಒದಿಬೇಕು, ನಿನ್ನ ನೀನು ಫೀಸ್ ಟೈಮ್ ಯಾವಾಗಿತ್ತು ಅಂತಂತಂದರು. ಅದಕ್ಕೆ ನಾವೇನಂತ ಕೇಳಿದ್ವಿ ಅಂತಂದರೆ, ಫೀಸ್ ಟೈಮ್ ಇತ್ತು ಓಕೆ, 1ನೇ ತಾರೀಕಿಂದ ಇದುವರೆಗಾಗಿ ನೋಟಿಸ್ ಬೋರ್ಡಲ್ಲಿ ಫೀಸ್ ಕಟ್ಟಬೇಕು ಅಂತಲೇ ಅನಿಸಿಲ್ಲ, ಮತ್ತು ನಾವು ಯಾವ ಥರ ಕಟ್ಟಬೇಕು ಅಂತಲೇ ಗೊತ್ತಾಗಿಲ್ಲ. ಅದಕ್ಕೆ ಕೇಳಕ್ಕೆ ಹೋದ್ವಿ. ಅವರು ಈ ಥರ ನನ್ನ ಮೇಲೆ ದೌರ್ಜನ್ಯ ಮಾಡಿದರು. ಶಿಕ್ಷಣಾಧಿಕಾರಿಗಳಿಗೆ ಈ ಮೂಲಕ ತಿಳಿಸೋದು ಏನಂತಂದರೆ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಸೇರಿಕೊಂಡು ಅವರ ಶಿಕ್ಷಣ ಸಚಿವರ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಂದು. ಈಗ ಈ ರೀತಿಯಾಗಿ ನೋಟಿಸ್ ಬೋರ್ಡ್ ಹಚ್ಚಲಾರ್ದು. ಕಳೆದ ಅಕ್ಟೋಬರ್ನಲ್ಲಿ ಭೀಕರ ಕೊಲೆಯಾದ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀನಿವಾಸನ್ ರವರಿಗೆ ಶ್ರೀನಿವಾಸ್ಪುರದಲ್ಲಿ ಸಾಮೂಹಿಕ ಶ್ರದ್ಧಾಂಜಲಿ ಏರ್ಪಡಿಸಲಾಗಿತ್ತು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ದಲಿತ ನಾಯಕರಾಗಿದ್ದ ಶ್ರೀನಿವಾಸರನ್ನ ಮುಳಬಾಗಿಲು ರಸ್ತೆಯ ಮಾವಿನ ತೋಟದ ಬಳಿ 6 ಮಂದಿ ಕೊಲೆ ಮಾಡಿದ್ದು, ಪ್ರಮುಖ ಆರೋಪಿ ವೇಣು ಸೇರಿದಂತೆ 6 ಮಂದಿ ಆರೋಪಿಗಳ ಬಂಧನ ಮಾಡಲಾಗಿದೆ. ಈ ಹಿನ್ನೆಲೆ ಪಟ್ಟಣದ ತಾಲೂಕು ಕಚೇರಿ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿ ಮತ್ತು ಸಂಬಂಧಿಕರು ನೆರೆದಿದ್ದು, ಶ್ರೀನಿವಾಸ್ ಪತ್ನಿ ಡಾಕ್ಟರ್ ಚಂದ್ರಕಲಾ ಕೂಡ ಭಾಗಿಯಾಗಿ ಕೊಲೆಯ ಹಿಂದೆ ಇರುವ ಕಾರಣದ ಕೈಗಳನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದರು.
ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಬಳವಡಗಿ ಗ್ರಾಮದಲ್ಲಿ ಜನರಿಗೆ ತೊಂದರೆ ಕೊಡ್ತಿದ್ದ ಮಂಗಗಳನ್ನ ಬಲೆಗೆ ಕೆಡವಲಾಗಿದ್ದು 40ಕ್ಕೂ ಅಧಿಕ ಮಂಗಗಳನ್ನ ಹಿಡಿದು ಅರಣ್ಯಕ್ಕೆ ಬಿಡಲಾಗಿದೆ. ಕಳೆದ ಕೆಲ ತಿಂಗಳಿನಿಂದ ಗ್ರಾಮದಲ್ಲಿ ಮಂಗಗಳ ಹಾವಳಿ ಹೆಚ್ಚಾಗಿದ್ದು ಊರಲ್ಲಿ ಕೆಲವರ ಮೇಲೆ ವಾನರ ಸೇನೆ ಅಟ್ಯಾಕ್ ಮಾಡಿದೆ. ಹೀಗಾಗಿ ಜನ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು. ಇದೀಗ ಕೊಲ್ಲಾಪುರದಿಂದ ವಿಶೇಷ ತಂಡ ಆಗಮಿಸಿ ಆಪರೇಷನ್ ಮಂಕಿ ಕಾರ್ಯ ಶುರು ಮಾಡಿದೆ. ಸದ್ಯ 42 ಮಂಗಗಳು ಬಲೆಗೆ ಬಿದ್ದಿದ್ದು ಸೆರೆ ಹಿಡಿಯುವ ಕಾರ್ಯಾಚರಣೆ ಇನ್ನೂ ನಡೆದಿದೆ. ಗುಬ್ಬಿ ತಾಲೂಕಿನ ಕಲ್ಲೂರು ಕ್ರಾಸ್ನಲ್ಲಿ ಸಿದ್ಧಗಂಗಾ ಮಹಾವಿದ್ಯಾಲಯ ಮತ್ತು ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಪರಮೇಶ್, ನಮ್ಮ ಆಸ್ಪತ್ರೆಯಿಂದ ಇದುವರೆಗೂ 100 ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಲಕ್ಷಾಂತರ ಜನರಿಗೆ ಅನುಕೂಲವಾಗಿದೆ. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ. ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಉಚಿತವಾಗಿಯೂ ಸಹ ಚಿಕಿತ್ಸೆಯನ್ನು ನೀಡಲು ನಾವು ಬದ್ಧವಾಗಿದ್ದು ಎಲ್ಲ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನುಕೂಲತೆಗಳನ್ನು ಕಲ್ಪಿಸಲಾಗಿದೆ. ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಆಸ್ಪತ್ರೆ ವತಿಯಿಂದ ನಾವು ಈಗಾಗಲೇ ಬಹಳಷ್ಟು ಕಡೆ ಪ್ರತಿಯೊಂದು ಹೋಬಳಿಗಳಲ್ಲೂ ನಾವು ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಕಾಯಿಲೆ ಬಂದವರಿಗೆ ಟ್ರೀಟ್ಮೆಂಟ್ ಕೊಡೋದಲ್ಲದಲ್ಲೇ ಆರೋಗ್ಯದ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಪ್ರತಿ ತಿಂಗಳು 4-5 ಕಡೆ ಪ್ರತಿ ತಿಂಗಳು ನಾವು ಮಾಡ್ತಾ ಇದ್ದೀವಿ. ಈಗ ಇನ್ನೂ ಹೆಚ್ಚು ಪ್ರತಿ ವಾರ 2-2 ಹೋಬಳಿಗಳಲ್ಲಿ 2-2 ಮಂಡಲಗಳಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ಈ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಸಿದ್ಧಲಿಂಗ ಸ್ವಾಮೀಜಿ, ಡಾಕ್ಟರ್ ವೀಣಾ ಪರಮೇಶ್, ದುಷ್ಯಂತ್, ಪಿಆರ್ಒ ಕಾಂತರಾಜ್ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಅಯೋಧ್ಯೆ ರಾಮಮಂದಿರ ಉದ್ಘಾಟನಾ ದಿನಕ್ಕೆ ಮಂತ್ರಾಕ್ಷತೆ ವಿತರಣೆಗಾಗಿ ಅಭಿಷೇಕ ಮತ್ತು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಅಂಗವಾಗಿ ಪ್ರತಿಯೊಬ್ಬರ ಮನೆಗೂ ಮಂತ್ರಾಕ್ಷತೆ, ಶ್ರೀರಾಮನ ಫೋಟೋ ವಿತರಣಾ ಕಾರ್ಯಕ್ರಮ ನಗರದಲ್ಲಿ ಬಹುತೇಕ ಮುಗಿಸಿದೆ. ಇಂದು ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ ಮಾಡಿಸಿ ಉಳಿದೆಲ್ಲರಿಗೂ ಮಂತ್ರಾಕ್ಷತೆ ವಿತರಣೆ ನಡೆಸಲಾಗುವುದು ಎಂದು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಅನು ಆನಂದ್ ತಿಳಿಸಿದರು. ನಗರದ ಬಹುತೇಕ ಎಲ್ಲಾ ಕಡೆ ಮಂತ್ರಾಕ್ಷತೆ ಹಾಗೂ ರಾಮನ ಫೋಟೋ ವಿತರಿಸಲಾಗಿದೆ. ಜನವರಿ 22 ಇದೇ ದೇವಾಲಯದಲ್ಲಿ ಬೃಹತ್ ಗಾತ್ರದ LED ಮೂಲಕ ಅಯೋಧ್ಯೆಯಲ್ಲಿ ನಡೆಯೋ ಪ್ರಾಣ ಪ್ರತಿಷ್ಠಾಪನೆ ಲೈವ್ ಕಾರ್ಯಕ್ರಮ ನೋಡಬಹುದು ಎಂದರು. ಚಿಕ್ಕಬಳ್ಳಾಪುರ ನಗರಾದ್ಯಂತ ಎಲ್ಲ ಕಡೆ ಕೊಟ್ಟಿದ್ದೀವಿ. ಸುಮಾರು 80% ಕಂಪ್ಲೀಟ್ ಆಗಿದೆ. ಹಾಗೂ ಇದೇ ಕೋದಂಡಸ್ವಾಮಿ ದೇವಸ್ಥಾನದಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿಗೆ ಮಂತ್ರಾಕ್ಷತೆ ವಿತರಣೆ ಮಾಡಿದ್ದೀವಿ. ಈ ದಿನ ಒಂದು ಅಭಿಷೇಕ ಇಟ್ಕೊಂಡಿದ್ದೇನೆ. ನಾವು 22 ಅಯೋಧ್ಯೆ ಮಂತ್ರಾಕ್ಷತೆ ಕಾರ್ಯಕ್ರಮವನ್ನು ಎಲ್ಲ ಈ ವಾರ್ಡಲ್ಲಿ ಎಲ್ಲ ಕಡೆ ಕೊಡೋಕ್ಕೆ ಈ ದಿನ ಸ್ಟಾರ್ಟ್ ಮಾಡಿದ್ವಿ. ಹಾಗೂ ಮತ್ತೆ ನಮ್ಮ ಶ್ರೀರಾಮ ನಮ್ಮೆಲ್ಲರ ಪ್ರಾಣ. ಎಲ್ಲ ರಾಮ ಭಕ್ತರು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 31 ವಾರ್ಡಲ್ಲೂ ಎಲ್ಲರೂ ಸ್ವಯಂಪ್ರೇರಿತವಾಗಿ ಮಂತ್ರಾಕ್ಷತೆ ರಾಮನ ಫೋಟೋ ಕರಪತ್ರ ಹಂಚ್ತಾ ಇದ್ದಾರೆ. ಹಾಗೂ ನಮ್ಮೆಲ್ಲ ಈ ಕೋದಂಡಸ್ವಾಮಿ ದೇವಸ್ಥಾನದ ಅಂಗಡಿಯ ಮಾಲೀಕರು ಅವತ್ತಿನ ದಿನ 22 ಎಲ್ಲರೂ ಸೇರಿ ಸ್ವಯಂಪ್ರೇರಿತರಾಗಿ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಹಾಗೂ ಮಂದಿರದ ಸೇವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ LED ವ್ಯವಸ್ಥೆ ಮಾಡಿದ್ದೀವಿ. ಶ್ರೀರಾಮನ ದೂರದರ್ಶನ ಲೈವ್ TV ಕಾರ್ಯಕ್ರಮವನ್ನು ಮತ್ತು ನಗರಾದ್ಯಂತ ಎಲ್ಲ ನಮ್ಮ ರಾಮ ಭಕ್ತರಿಗೂ ಮನವಿ ಮಾಡಿದ್ದೇವೆ. ಎಲ್ಲ ದೇವಸ್ಥಾನಗಳಲ್ಲಿ ವಿಜೃಂಭಣೆಯಿಂದ ಕೇಸರಿ ಬಂಟಿಂಗ್ಸು ರಾಮನ ಎಲ್ಲ ಪೂಜಾ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಬೇಕು. ಎಲ್ಲ ದೇವಸ್ಥಾನಗಳಲ್ಲಿ ಅನ್ನದಾನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೀವಿ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಕೋದಂಡರಾಮಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ, ನಗರಸಭಾ ಮಾಜಿ ಅಧ್ಯಕ್ಷ ಮಂಜುನಾಥ್ ಇತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ಯಾವುದೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕಾದ್ರೆ ಆಯಾ ಪಂಚಾಯತಿಗಳ ಬಿಲ್ ಕಲೆಕ್ಟರ್ಗಳೇ ಕಾರಣ. ಅವರನ್ನ ಪಂಚಾಯತಿ ಪಿಲ್ಲರ್ಗಳೆಂದು ಕರೆದರೂ ತಪ್ಪಾಗಲಾರದು. ಮತ್ತೊಬ್ಬರ ಮುಲಾಜಿಗೆ ಒಳಗಾಗಿ ನಿಮ್ಮ ವ್ಯಕ್ತಿತ್ವ ಮೀರಿ ಕೆಲಸ ಮಾಡಲು ಹೋಗಿ ಹೆಸರು ಕೆಡಿಸಿಕೊಳ್ಳಬೇಡಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಪಂಚಾಯತಿ CEO ಪ್ರಕಾಶ್ ನಿಟ್ಟಾಲಿ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ಸ್ ಸಂಘ ಜಿಲ್ಲೆ ಶಾಖೆಯಿಂದ 2024 ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ CEO ಪ್ರಕಾಶ್ ನಿಟಾಲಿ,
ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿಗಳೇ ಗ್ರಾಮಗಳಿಗೆ ಮೊದಲ ವಿಧಾನಸೌಧವಿದ್ದಂತೆ ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಯಲ್ಲಿ ಬಿಲ್ ಕಲೆಕ್ಟರ್ಗಳೇ ಪಿಲ್ಲರ್ಗಳು. ನೀವೇ ಅಲ್ಲಿಗೆ ಬರುವ ಕಾರ್ಯದರ್ಶಿ ಅಥವಾ ಪಿಡಿಒಗಳಿಗೆ ದಾರಿ ತೋರಿಸ್ತೀರಿ. ಪ್ರತಿಯೊಂದು ಗ್ರಾಮದ ವಿವರಗಳು ನಿಮ್ಮ ಬಳಿ ಇರ್ತಾವೆ. ನೀವು ನಿಮ್ಮ ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡಬೇಡಿ. ನಿಮ್ಮ ಮೇಲಾಧಿಕಾರಿಯ ಸ್ವಾಮಿನಿಷ್ಠೆಗೂ ಅಥವಾ ಅಧ್ಯಕ್ಷರ ಮುಲಾಜಿಗೂ ಮರುಳಾಗಿ ಪಂಚಾಯತ್ ರಾಜ್ ನಿಯಮಗಳ ಉಲ್ಲಂಘನೆಗೆ ಅವಕಾಶ ಮಾಡಿಕೊಡಬೇಡಿ. ದಿನದ 24 ಗಂಟೆನೂ ಕಚೇರಿ ಕೆಲಸ ಅನ್ನದೆ ನಿಮ್ಮ ಮನೆ ಕಡೆಗೂ ಗಮನ ಹರಿಸಿ ಎಂದು ಕರೆ ನೀಡಿದರು. ನನಗೊಂದೇನೋ ಆಗ್ಬೇಕಾಗಿರ್ತದೆ, ನಾನು ಮೇಲೆ ಒತ್ತಡ ಹಾಕ್ತೀನಿ, ಅಥವಾ ನೀವು ಸ್ವಾಮಿನಿಷ್ಠೆಗೋಸ್ಕರ ಯಾವುದೋ ಒಂದು ತಪ್ಪು ಕೆಲಸವನ್ನು ಮಾಡಿದರೆ ಆ ತಪ್ಪು ಆದಾಗ ಸಿಕ್ಕಾಕೊಂಡ್ಬಿಡೋದು ನೀವೇ. ಅವ್ರು ನಾನು ನಿಮ್ಮ ಶ್ರೀರಕ್ಷೆಗೆ ಬರಲ್ಲ, ಅದು ಕೆಲಸ ಮಾಡಿಸ್ಕೋಬೇಕಲ್ಲ. ಏನೋ ಹೆಂಗಿದೆಯಾ, ವೆರಿ ಗುಡ್ ವೆರಿ ಗುಡ್ ವೆರಿ ಬ್ಯಾಡ್ ಎಲ್ಲ ಮಾತಾಡ್ಕೊಂಡು ಹೋಗ್ತೀವಿ. ಆದರೆ ಸಮಸ್ಯೆ ಆದಾಗೆ ನಿಮ್ಮ ಸಹಾಯಕ್ಕೆ ನನಗೂ ಬರೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾವಾಗ ಸರಿಯೋ ಅದನ್ನೇ ಮಾಡಲಿಕ್ಕೆ ಪ್ರಯತ್ನಿಸಿ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ತಪ್ಪಾದಾಗ ನಮ್ಮ ಸಹಾಯಕ್ಕೆ ಯಾರು ಬರಲ್ಲ, ಇದು ನನ್ನ ವೈಯಕ್ತಿಕ ಅನುಭವ. ಎರಡನೇದು ಇನ್ನೊಂದು ಏನಿದೆ ನನಗೆ ವೇದಿಕೆಯಲ್ಲಿ ಗೌರವ ಅಧ್ಯಕ್ಷ ಮಂಜುನಾಥ್, ಸಹ ಕಾರ್ಯದರ್ಶಿ ಎಂಡಿ ನಾರಾಯಣ್, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಹಾಗೂ ಜಿಲ್ಲಾ ಶಾಖೆಯ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ರಾಷ್ಟ್ರಪಕ್ಷಿ ನವಿಲುಗಳಿಗೆ ವಿಷದ ಕಾಳು ಹಾಕಿ ಕೊಂದಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಕೃಷ್ಣಾ ನದಿ ದಡದ ಆಚೆಗೆ ಬೈಕ್ ನಿಲ್ಲಿಸಿ ನವಿಲುಗಳನ್ನು ಕೊಲ್ಲಲು ಬಂದಿದ್ದ ಕಳ್ಳರು 9 ನವಿಲುಗಳಿಗೆ ವಿಷದ ಕಾಳುಗಳನ್ನು ಹಾಕಿ ಕೊಲ್ಲಲು ಯತ್ನಿಸಿದ್ದಾರೆ. ಮಾಂಸಕ್ಕಾಗಿ ನವಿಲುಗಳನ್ನು ಕೊಂದಿರುವ ಶಂಕೆ ವ್ಯಕ್ತವಾಗಿದ್ದು ಮಾಂಜರಿ ಗ್ರಾಮಸ್ಥರು ಕಳ್ಳರನ್ನು ಹಿಡಿಯಲು ಯತ್ನಿಸಿದ್ದಾಗ ನದಿಗೆ ಹಾರಿ ಪರಾರಿಯಾಗಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದು ಮೃತ ನವಿಲುಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಎಲ್ಲೆಮಾಳ ಬಳಿ ಮಲೆಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲ ಕಡೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಅಂಗಡಿ ಮಳಿಗೆಗೆ ನುಗ್ಗಿರುವ ಘಟನೆ ನಡೆದಿದೆ. ಮಲೆಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲ ಕಡೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಅಂಗಡಿ ಮಳಿಗೆಗೆ ನುಗ್ಗಿದ್ದು ಕೌದಳ್ಳಿ ಗ್ರಾಮದ ಬಂಕಪ್ಪ ಹಾಗೂ ಸಿಗಯ್ಯ ಎಂಬುವರಿಗೆ ಗಂಭೀರ ಗಾಯಗಳಾಗಿದ್ದು ಅಂಗಡಿ ಮುಂಭಾಗ ಬೈಕ್ ಮೇಲೆ ಕುಳಿತಿದ್ದ ಬಂಕಪ್ಪ ಎಂಬಾತನ ಕಾಲು ಮುರಿತಕ್ಕೆ ಒಳಗಾಗಿದೆ. ಸದ್ಯ ಬಸ್ ವಶಕ್ಕೆ ಪಡೆದು ಹನೂರು ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಬಳ್ಳಾರಿಯ ಪ್ರಮುಖ 4 ಸ್ಥಳಗಳಲ್ಲಿ ಖತರ್ನಾಕ್ ಕಳ್ಳರು ಕೈಚಳಕ ತೋರಿದ್ದು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಗಣಿನಾಡು ಬಳ್ಳಾರಿ ನಗರದಲ್ಲಿ ಖತರ್ನಾಕ್ ಕಳ್ಳರ ಕೈಚಳಕ ಹೆಚ್ಚಾಗಿದ್ದು ಸದ್ಯ ಪ್ರಮುಖ 4 ಸ್ಥಳಗಳಲ್ಲಿ ನಗದು ದೋಚಿ ಪರಾರಿಯಾಗಿದ್ದು ಕಳ್ಳರ ಕೈಚಳಕಕ್ಕೆ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಕಳ್ಳರ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.